ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪಾರ್ಕ್ ಆದಂಥ ಕದ್ರಿ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿ ಒಂದು 3 ದಿವಸಗಳ ಕಾಲ ಕೃಷಿ ಮೇಳ ನಡೀಲಿಕ್ಕಿದೆ. ಕೃಷಿ ಮೇಳ ಅಂದರೆ ಕೃಷಿಗೆ ಸಂಬಂಧಪಟ್ಟ, ಅಂದರೆ ತರಕಾರಿ ಗಿಡಗಳಿರ್ಬೋದು, ಹೂವಿನ ಗಿಡಗಳಿರ್ಬೋದು, ಎಲ್ಲವೂ ಮಾರಾಟಕ್ಕೂ ಇದೆ, ಪ್ರದರ್ಶನಕ್ಕೂ ಕೂಡ ಇಟ್ಟಿದ್ದಾರೆ. ಜನವರಿ 26, 27, 28 ಈ 3 ದಿವಸ ಕೃಷಿ ಮೇಳಗಳು ನಡೀತದೆ. ನೀವು ಕೂಡ ಬನ್ನಿ, ಭಾಗವಹಿಸಿ, ನಿಮಗೆ ಬೇಕಾದಂಥ ಗಿಡಗಳನ್ನು ಪರ್ಚೇಸ್ ಮಾಡಿಕೊಂಡು ಮನೆಯಲ್ಲಿ ನೆಡ್ಬೋದು. ಹಾಗಾದರೆ ಬನ್ನಿ, ಕದ್ರಿ ಪಾರ್ಕಿಗೆ ಹೋಗಿ ಬರೋಣ. ಯಾರಿಗೆಲ್ಲ ಗಿಡಗಳ ಮೇಲೆ ಇಂಟ್ರೆಸ್ಟ್ ಇದೆ, ದಯವಿಟ್ಟು ಅವರೆಲ್ಲರೂ ಕದ್ರಿ ಪಾರ್ಕಿಗೆ ಹೋಗಿ ಅಲ್ಲಿ ಗಿಡಗಳನ್ನು ಪರ್ಚೇಸ್ ಮಾಡ್ಕೊಳ್ಬೋದು. ಹಾಗೆಯೇ ಈ ವಿಡಿಯೋ ಯಾರಿಗೆಲ್ಲ ಗಿಡಗಳ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂಥವರಿಗೆ ದಯವಿಟ್ಟು ಶೇರ್ ಮಾಡಿ, ಅಂಥವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು. ಇನ್ನೂ ಕೂಡ 2 ದಿವಸಗಳ ಕಾಲ ಕೃಷಿ ಮೇಳ ನಡೀಲಿಕ್ಕಿದೆ, ದಯವಿಟ್ಟು ಹೋಗಿ ಎಲ್ಲರೂ. ಹಾಗಾದರೆ ಬನ್ನಿ, ಈಗ ವಿಡಿಯೋ ಶುರು ಮಾಡೋಣ. ಕದ್ರಿ ಪಾರ್ಕ್ಗೆ ಎಂಟ್ರೆನ್ಸ್ ಆಗುವಾಗಲೇ ನಮಗೆ ಪಾರ್ಕಿನ ಒಳಗಡೆಯೇ ಈ ಚಂದ ಚಂದದ ಗೊಂಡೆ ಹೂವಿನ ಗಿಡಗಳು ಕಾಣಲಿಕ್ಕೆ ಸಿಗ್ತದೆ. ಇದರಲ್ಲಿ 2 ಕಲರಲ್ಲಿ ಇದೆ, ಒಂದು ಯೆಲ್ಲೋ ಮತ್ತೊಂದು ಆರೆಂಜ್ ಕಲರಲ್ಲಿ. ನೋಡಿ ಎಷ್ಟೊಂದು ಚೆನ್ನಾಗಿದೆ, ಸಣ್ಣ ಸಣ್ಣ ಗಿಡದಲ್ಲಿಯೇ ಹೂಗಳಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಲಿಂಬೆ ಹಣ್ಣಿನ ಇದರಲ್ಲಿ ಒಂದು ಒಳ್ಳೆಯ ಕಲಾಕೃತಿಯನ್ನು ಮಾಡಿದ್ದಾರೆ. ಇಲ್ಲಿ ಕೂಡ ಅಷ್ಟೇ, ತುಂಬ ಚಂದ ಚಂದದ ಹೂಗಳಿವೆ. ಇನ್ನೊಂದು ಸೈಡಲ್ಲಿ ಹೀಗೆ ಸಣ್ಣ ಸಣ್ಣ ಗಿಡಗಳಿವೆ. ನೋಡಲಿಕ್ಕೆ ಎಷ್ಟೊಂದು ಸುಂದರವಾಗಿ ಕಾಣುತ್ತೆ ಅಲ್ವಾ. ಹಾಗೆಯೇ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಮಾರಾಟಕ್ಕಿಟ್ಟಿದ್ದಾರೆ. ಇದು ಇನ್ನೊಂದು ಸೈಡಲ್ಲಿ ನೋಡಿ, ನಮ್ಮ ಹಳೆಯ ಕಾಲದಲ್ಲಿ ಇದ್ದಂಥ ವಸ್ತುಗಳು ಇಲ್ಲಿವೆ. ಅಕ್ಕಿಯ ಮುಡಿ ಇದೆ, ಬೂದುಗುಂಬಳಕಾಯಿ ಇದೆ, ಎಲ್ಲವೂ ಇದೆ ಇಲ್ಲಿ. ಇವಾಗ ಇದೆಲ್ಲವೂ ಕೂಡ ಒಂದು ಸುಂದರವಾಗಿ ಅಲಂಕಾರದಲ್ಲಿ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ. ಅಲ್ಲಿ ಕೂಡ ಸಣ್ಣ ಸಣ್ಣ ಹೂವಿನ ಗಿಡಗಳು ಕೂಡ ಇದೆ. ಇದು ನೋಡಿ, ಇದೆಲ್ಲವೂ ಮಾರಾಟ ಮಳಿಗೆಗಳು, ಡ್ರೆಸ್ ಇರ್ಬೋದು ಅಥವಾ ಜ್ಯೂಸ್ ಇರ್ಬೋದು, ಎಲ್ಲವೂ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಈ ಇನ್ನೊಂದು ಸೈಡಲ್ಲಿ ಈ ಶುದ್ಧ ಜೇನುತುಪ್ಪಗಳು ಕೂಡ ಲಭ್ಯವಿದೆ. ಇನ್ನೊಂದು ಸೈಡಲ್ಲಿ ಬರುವಾಗ ನಮಗೆ ಜಲ್ ಜೀವನ್ ಮಿಷನ್ ಅವರ ನೀರಿನ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ, ಹೇಗೆ ನೀರನ್ನು ಸಂರಕ್ಷಿಸಬೇಕು ಅನ್ನೋದ್ರ ಬಗ್ಗೆ. ಇದು ಜಲ ಜೀವನ್ ಮಿಷನ್ ಅಂತ ಹೇಳ್ಬಿಟ್ಟು ಕೇಂದ್ರ ಇನ್ನೊಂದು ಸೈಡ್ ಇಂದ ಸಣ್ಣ ಸಣ್ಣ ಗಿಡಗಳಿವೆ, ಆ ನಂತರ ಸೇವಂತಿಗೆ ಗಿಡಗಳು ಕೂಡ ಇದೆ. ಇದು ಸಣ್ಣ ಸಣ್ಣ ಗಿಡಗಳನ್ನು ಇಟ್ಟಿದ್ದಾರೆ ನೋಡಿ, ಇದು ಕೂಡ ಮಾರಾಟಕ್ಕೇನೆ. ಒಂದು ಟ್ರೇ ಥರ ಇದೆ, ಅದರಲ್ಲಿ ಗಿಡಗಳನ್ನು ಜೋಡಿಸಿ ಇಟ್ಕೊಳ್ಬೋದು. ಸೊಪ್ಪಿರ್ಬೋದು, ತರಕಾರಿ ಇರ್ಬೋದು, ಅದೇ ರೀತಿ ಸಣ್ಣ ಸಣ್ಣ ಗಿಡಗಳನ್ನು ಕೂಡ ಈ ಟ್ರೇಯ ಮೂಲಕ ಇಟ್ಕೊಳ್ಬೋದು. ಅಂದರೆ ತುಂಬ ಜಾಗ ಕೂಡ ಉಳಿತಾಯ ಆಗುತ್ತೆ ಇಂಥದ್ದೆಲ್ಲ ಇಟ್ಟರೆ. ನೋಡಿ, ಟೊಮೆಟೊ ಗಿಡಗಳು ಕೂಡ ಇವೆ. ಇದು ಇನ್ನೊಂದು ಮಲ್ಲಿಗೆ ಬುಟ್ಟಿಯ ಮಾರಾಟ. ಇದು ಮಲ್ಲಿಗೆ ಗಿಡ ಕೂಡ ಇದೆ. ಇದು ನೋಡಿ, ತರಕಾರಿ ಗಿಡ ಎಲ್ಲ ಇಟ್ಟಿದ್ದಾರೆ, ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಬದನೆಕಾಯಿ ಆಗಿದೆ, ಸಣ್ಣ ಸಣ್ಣ ಗಿಡದಲ್ಲಿ, ಯಾವುದು ಕೂಡ ನೆಲದಲ್ಲಿ ನೆಡಲಿಲ್ಲ, ಬದಲಾಗಿ ಗ್ರೋ ಬ್ಯಾಗ್ ಮತ್ತು ಗೋಣಿ ಚೀಲವನ್ನು ಯೂಸ್ ಮಾಡಿ ನೆಟ್ಟಿದ್ದಾರೆ. ನೋಡಿ ಎಷ್ಟು ಚಂದ ಚಂದ ಬದನೆಕಾಯಿ ಇದೆ, ನೋಡಿ ಎಷ್ಟು ದೊಡ್ಡದಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಪಾಲಕ್ ಇರ್ಬೋದು, ಕೊತ್ತಂಬರಿ ಸೊಪ್ಪು ಇರ್ಬೋದು, ಮತ್ತೆ ಕೆಂಪು ಬೆಂಡೆ ಎಲ್ಲವೂ ಇದೆ ಇದರಲ್ಲಿ. ನೋಡಿ ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತೇಳಿ, ನಾವೆಲ್ಲ ಇಷ್ಟೊಂದು ಚೆನ್ನಾಗಿ ಬರಲಿಕ್ಕಿಲ್ಲ. ತುಂಬ ಚೆನ್ನಾಗಿ ಇಲ್ಲಿ ಅಲಂಕಾರಕವಾಗಿ ಗಿಡಗಳನ್ನು ಇಟ್ಟಿದ್ದಾರೆ. ನೋಡಿ ಬಸಳೆ, ನೋಡಿ ಇದು ಕೂಡ ಪಾಟಲ್ಲೇ ಮಾಡಿದ್ದಾರೆ. ನೋಡಿ ಇಷ್ಟೊಂದು ಚಂದ ಚಂದವಾಗಿ ಮಾಡಿದ್ದಾರೆ.
ನಾವೆಲ್ಲ ತರಕಾರಿ ಬೀಜ ಈ ಥರ ಹಾಕಿದರೆ ಬರಲಿಕ್ಕೇನೆ ಇಲ್ಲ. ಅಷ್ಟು ಚೆನ್ನಾಗಿ ಇಲ್ಲಿ ನೋಡಿಕೊಂಡಿದ್ದಾರೆ ನೋಡಿ, ತಿಮಾರೆ ನೋಡಿ ಒಂದೇ ಲಗ ಎಷ್ಟೊಂದು ತಿಮಾರೆ ಆಗಿದೆ ನೋಡಿ. ಕಬ್ಬಿದ್ದು ಕೂಡ ಒಂದು ಪಾಟಲ್ಲಿ ನೆಟ್ಟಿದ್ದಾರೆ. ಇದು ಬೀಟ್ರೂಟ್ ಗಿಡ, ಬೀಟ್ರೂಟ್ ಇದು. ಇಲ್ಲಿ ಕ್ಯಾರೆಟ್ ಕೂಡ ಇದೆ ನೋಡಿ, ಇದು ಕ್ಯಾರೆಟ್. ಇದು ಕೆಂಪು ಬಸಳೆ ನೋಡಿ, ಎಲ್ಲ ಪಾಟಲ್ಲಿ ಇರುವಂಥದ್ದು. ಇದು ಕ್ಯಾಬೇಜ್, ಕ್ಯಾಬೇಜ್ ಆಗಲಿಲ್ಲ. ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಇಲ್ಲಿ ನೋಡಿ. ಮೆಣಸಿನ ಗಿಡ ಕೂಡ ಇದೆ. ಹೆಚ್ಚಾಗಿ ಇಲ್ಲಿ ಕಾಣಲಿಕ್ಕೆ ಸಿಗುವುದು ಬದನೆ ಗಿಡ. ತುಂಬ ಚೆನ್ನಾಗಿ ಬದನೆ ಗಿಡದಲ್ಲಿ ಬದನೆ ಬಿಟ್ಟಿದೆ. ಇದು ಒಂದು ಬೀನ್ಸ್ನ ಥರ ಇರುವಂಥದ್ದು. ಇದೆಲ್ಲ ಮೆಣಸಿನ ಗಿಡ, ದೊಣ್ಣೆ ಮೆಣಸು ಅಂತ ಹೇಳ್ತಿದೆ ನೋಡಿ. ಅದು ನಿಮ್ಗೆ ಎಲ್ಲದಕ್ಕಿಂತ ಕೂಡ ಗ್ರೋ ಬ್ಯಾಗ್ ಅಲ್ಲಿ ಬದನೆ ಗಿಡ ನೋಡಿ ತುಂಬ ಖುಷಿಯಾಯಿತು ನೋಡಿ. ನಮ್ಮ ಮಿನಿಮ್ ಅಂತ ನಾವು ಅಂದ ನೋಡಿ, ನಿಮ್ಗೆ ಕಾಣಲಿಕ್ಕೆ ಸಿಗ್ಬೋದು. ಎಲ್ಲವೂ ಕೂಡ ಪಾಟಲ್ಲೇ ಇರುವಂಥದ್ದು. ಪಾಟ್ ಇರ್ಬೋದು, ಗ್ರೋ ಬ್ಯಾಗ್ಗಳನ್ನು ಬಳಸಿ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಂಚಲದು ಕೂಡ ಇದೆ, ಹಾಗಲಕಾಯಿದು ಕೂಡ. ಎಷ್ಟು ಚೆನ್ನಾಗಿ ಬಳ್ಳಿಯಲ್ಲಿ ಬಿಟ್ಟಿದ್ದಾರೆ ನೋಡಿ, ಒಳ್ಳೆ ಚಪ್ಪರೆಲ್ಲ ಹಾಕಿ ಬಳ್ಳಿಯಲ್ಲಿ ಬಿಟ್ಟಿದ್ದಾರೆ. ಇದು ನೋಡಿ ಬೂದುಗುಂಬಳ. ಹೀರೆಕಾಯಿ ನೋಡಿ ಎಷ್ಟೆಷ್ಟು ದೊಡ್ಡದಾಗಿ ಬಿಟ್ಟಿದೆ ಅಂತೇಳಿ. ಯಾವುದು ಕೂಡ ನೋಡಿ ನೆಲದಲ್ಲಿಲ್ಲ, ಎಲ್ಲವೂ ಇರುವುದು ಪಾಟಲ್ಲಿ, ದೊಡ್ಡ ದೊಡ್ಡ ಪಾಟಲ್ಲಿ ಇರುವಂಥದ್ದು. ಹಾಗೆಯೇ ತುಂಬ ದೂರ ದೂರ ಇಟ್ಟಿದ್ದಾರೆ. ಒಂದೊಂದು ಗಿಡಕ್ಕೂ ಕೂಡ ಅಂತರವನ್ನು ಇಲ್ಲಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಬದನೆ ನೋಡಿ ಎಷ್ಟೊಂದು ದೊಡ್ಡದಿದೆ ಅಂತೇಳಿ. ಟೊಮೆಟೊ ಗಿಡ ನೋಡಿ, ಟೊಮೆಟೊ ಇದು ಮೀನುಗಾರಿಕೆದು. ಸಣ್ಣ ಸಣ್ಣ ಮೀನುಗಳು ಅಕ್ವೇರಿಯಂ ಅಲ್ಲಿದೆ ನೋಡಿ. ಇದು ಎಲ್ಲ ಬೀಜಗಳದ್ದು, ಜ್ಯೂಸ್ ಉಂಟು, ಬೀಜ ಉಂಟು, ಎಲ್ಲ ಉಂಟು. ಇದನ್ನು ನೋಡಿ ಎಷ್ಟು ಸುಂದರವಾಗಿ ಮಾಡಿದ್ದಂತೇಳಿ. ಬಟರ್ಫ್ಲೈ ಕೂಡ ಇದೆ, ಮತ್ತು ಜಿರಾಫೆ ಕೂಡ ಇಟ್ಟಿದ್ದಾರೆ. ಇದೆಲ್ಲ ಹೂವಿನ ಗಿಡಗಳು. ಇನ್ನೂ ಕೂಡ ತುಂಬಾ ಮಳಿಗೆಗಳಿತ್ತು ಅಂತಕರೆ, ತುಂಬ ಮಳಿಗೆಗಳಿತ್ತು. ಆದರೆ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಒಂದು ಕೈಯಲ್ಲಿ ಮೊಬೈಲನ್ನು ಇಟ್ಕೊಂಡು ಸರಿಯಾಗಿ ವೀಡಿಯೋ ಮಾಡಲಿಕ್ಕೆ ಕೂಡ ಆಗಲಿಲ್ಲ ನನಗೆ. ಇನ್ನೂ ಕೂಡ ತುಂಬಾ ಇದೆ ಹೂವಿನ ಗಿಡಗಳು, ಚಂದ ಚಂದ ಗುಲಾಬಿ ಗಿಡಗಳು ಕೂಡ ಇದೆ. ನಿಮಗೆ ಬೇಕಿದ್ದರೆ ಅಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆಲ್ಲ ಗಿಡಗಳ ಮೇಲೆ ಇಂಟ್ರೆಸ್ಟ್ ಇದೆ ಅಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಕೂಡ 2 ದಿನಗಳ ಕಾಲ ಕದ್ರಿ ಪಾರ್ಕ್ನಲ್ಲಿ ಈ ಮೇಳ ನಡೀಲಿಕ್ಕಿದೆ. ಎಲ್ಲರೂ ಕೂಡ ಹೋಗಿ ಭಾಗವಹಿಸಿ ನಿಮಗೆ ಇಷ್ಟವಾದ ಗಿಡಗಳನ್ನು ಪರ್ಚೇಸ್ ಮಾಡಿ. ಮತ್ತೊಂದು ನಿಮ್ಮನ್ನು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.